ನನ್ನ ಕುರಿ ಫಾರ್ಮ್ ಎಲ್ಲ ನಿಮಗೆ ಹೇಗಿದೆ, ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಹೆವಿ ಸೈಜ್ ಶೀಪ್ಸ್ ಇದೆ. ಇದು ಆಲ್ 50 ಪ್ಲಸ್ ವೇಟ್ ಬರುತ್ತೆ. ಇದು ತುಂಬಾ ಹೆವಿ ಇದೆ ಶೀಪ್ಸ್. ಇದು ಯಾವ ಜಾತಿ ಇದೆ? ಇದೆಲ್ಲ ಎಳಗಾಳಿ ಅಮೀನ್ಗಡ್ ಶೀಪ್ಸ್. ಇದು ಅಮೀನ್ಗಡ್ ಬರುತ್ತೆ. ಇದು ಪ್ಯೂರ್ ವೈಟ್ ಇದೆ ಅಲ್ಲ, ಪ್ಯೂರ್ ಅಮೀನ್ಗಡ್. ಅದು ಸ್ವಲ್ಪ ಕ್ರಾಸ್ ಆಗಿರುತ್ತೆ, ಬಟ್ ಇದೆಲ್ಲ ಎಳಗಾ ಅಂಡರ್. ನಾವು ಸಂತೆಗೆ ಹೋಗ್ತೀವಿ, ಅಮೀನ್ಗಡ್ ಹೋಗ್ತೀವಿ. ಇದು ಕೆಂಗುರಿ ಅದೆಲ್ಲ ಅಲ್ಲಿಂದ ತಗೊಂಡ್ ಬರ್ತೀವಿ. ಬಾದಾಮಿ ಕೆಂಗುರಿ ಅಲ್ಲಿಂದ ತಗೊಂಡ್ ಬರ್ತೀವಿ. ಬಟ್ ಅಮೀನ್ಗಡ್ ಯೂಶಲಿ ಬಕ್ರೀದ್ಗೆ ಲೈಕ್ ಮಾಡೋದು. ಅಮೀನ್ಗಡ್ ಸಂತೆಗೆ ಹೋಗಿನೇ ನಾವು ಸೆಲೆಕ್ಟ್ ಮಾಡಿ, ಚೆನ್ನಾಗಿರ್ಬೇಕು, ಚೆನ್ನಾಗಿ ಗ್ರೋತ್ ಬರಬೇಕು, ನಾವು ಸೆಲೆಕ್ಟೆಡ್ ಅನಿಮಲ್ಸೇ ತಗೊಂಡ್ ಬರ್ತೀವಿ. ಸೊ ಇದು ನಮಗೆ ಸ್ವಲ್ಪ ರಿಸರ್ಚ್ ಇಂದ ಗೊತ್ತಾಯ್ತು, ಇಲ್ಲ ಅಮೀನ್ಗಡಲ್ಲಿ ಗ್ರೋತ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಮಗೂ ಒಂದು ಬ್ಯಾಚ್ ಮಾಡಿದ್ರೆ ಐಡಿಯಾ ಬಂತಲ್ಲ, ಗ್ರೋತು ಚೆನ್ನಾಗಿ ಬರುತ್ತೆ. ಆಮೇಲೆ ಡಿಮ್ಯಾಂಡು ಇದೆ. ಇದಕ್ಕೆ ಯಾಕೆ ಲೈಕ್ ಮಾಡ್ತಾರಂದ್ರೆ, ಇದಕ್ಕೆ ಹಾರ್ನ್ಸ್ ನೋಡಿ, ಹಾರ್ನ್ಸ್ ಸೂಪರ್ ಆಗಿ ಬರುತ್ತೆ, ತುಂಬ ದೊಡ್ಡ ದೊಡ್ಡದಾಗಿ ಬರುತ್ತೆ, ಬ್ಯೂಟಿಫುಲ್, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಇರುತ್ತೆ. ಅದಕ್ಕೆ ಲೈಕ್ ಮಾಡ್ತಾರೆ ಬಕ್ರೀದ್ಗೆಲ್ಲ, ಬ್ಯೂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಬಕ್ರೀದ್ಗೆ. ಅದಕ್ಕೆ ಅಮೀನ್ಗಡು, ನೀವು ನಾಟಿ ಕುರಿ ಅಂದ್ರೆ ಹಿಂಗೆಲ್ಲ ಬರಲ್ಲ, ಹೈಟು ಬರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಬ್ಯೂಟಿಫುಲ್ ಇರುತ್ತಲ್ಲ, ಅದಕ್ಕೆ ಎಲ್ಲ ಲೈಕ್ ಮಾಡ್ತಾರಂತ ಇದನ್ನೇ ನಾವು ಪ್ರಿಫರ್ ಮಾಡ್ತೀವಿ. ಸಾತ್ ಅಂದ್ರೆ ನಾನು 30+ kg ಇದು ಶೀಪ್ಸ್ ತರ್ತೀನಿ. ದೊಡ್ಡದಿರುತ್ತೆ, ಆಲ್ಮೋಸ್ಟ್ ಇದಕ್ಕಿಂತ ಸಹ ಒಂದು ಸ್ವಲ್ಪ ದೊಡ್ಡದಿರುತ್ತೆ. ಅಂಥ ಶೀಪ್ಸ್ ತಂದ್ಬಿಟ್ಟು ನನ್ನ ಫೀಡಿಂಗು, ನನ್ನ ಕಸ್ಟಮ್ ಫೀಡಿಂಗ್ ಇರುತ್ತೆ ನಮ್ಮದು, ಅದರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನು ಚೆನ್ನಾಗಿ ಲಿವರ್ ಟಾನಿಕ್ಕು, ಮೆಡಿಕೇಷನ್ನು ಅವ್ರಿಗೆಲ್ಲ ಏನು ಆಗದಿರಂಗೆ ನೋಡಿಕೊಂಡ್ರೆ ಅದು ಹಂಗೆ ಬಕ್ರೀದ್ ತನಕ ಫುಲ್ಲು ಗ್ರೋತ್ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ಮೇನ್ ಟಾರ್ಗೆಟ್ ಬಂದು ಬಕ್ರೀದ್? ಮೇನ್ ಟಾರ್ಗೆಟ್ ಬಕ್ರೀದ್. ಇದು ಬ್ರೌನ್ ಇರುತ್ತಲ್ಲ, ಇದು ಆಫ್ ಸೀಸನಲ್ಲಿ ಮಂತ್ಲಿ 2-2 months ಒಂದೊಂದು ಬ್ಯಾಚ್ ತೆಗಿತಾ ಇರ್ತೀವಿ. ಕಟ್ಟಿಂಗೇ ಹೋಗುತ್ತೆ ಇದು ಡೈರೆಕ್ಟ್ ಫಾರ್ ಮಟನ್ ಪರ್ಪಸ್. ಬಕ್ರೀದ್ ಈ ಟೈಮಲ್ಲಿ ತರ್ತೀವಿ ನಾವು ಬಕ್ರೀದ್ಗೋಸ್ಕರ. ಇವಾಗ ಮೇ ಬಿ ದಿಸ್ ಮಂತ್, ಈ ಮಂತ್ ಇಲ್ಲ, ನೆಕ್ಸ್ಟ್ ಮಂತ್ ತಂದ್ರೂ ನಡೆಯುತ್ತೆ. ನನಗೆ ತಂದೆ ಆಲ್ಮೋಸ್ಟ್ 4-5 months ಚೆನ್ನಾಗಿ ಅದಕ್ಕೆ ಮೇಸಿ ಆಮೇಲೆ ಸೆಲ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ನಾನು ಎಷ್ಟು ಜಾಸ್ತಿ ಇಕ್ಕೊಳ್ತೀನಿ ನನ್ನ ಮೇಲೆ ಬರ್ಡನ್ ಅಷ್ಟಾಗುತ್ತೆ, ಅಷ್ಟು ಅಂದರೆ ನನ್ನ ಹತ್ರ ಮೂಮೆಂಟ್ ಇರಲ್ಲ, ಪ್ರಾಫಿಟ್ ಮೂಮೆಂಟು. ಸ್ವಲ್ಪ ಶಾರ್ಟ್ ಟರ್ಮ್ ಮಾಡಿಕೊಂಡ್ರೆ ಸ್ವಲ್ಪ ಪ್ರಾಫಿಟ್ಟು. ತರ್ಟಿ ಪ್ಲಸ್ ಕೆಜಿ ತರಬೇಕು, ರೆಕಮೆಂಡೆಡ್. ಇದು 50-60 kgs ಬರುತ್ತೆ, ಓವರ್ 50 kgs ಬರುತ್ತೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಮ್ಮ ಲಾಸ್ಟ್ ಇಯರ್ದು ಆಲ್ಮೋಸ್ಟ್ 80 kg ಶೀಪ್ ಇತ್ತು ಲಾಸ್ಟ್ ಇಯರ್, ಅದು ಹೋಯ್ತು. ಮ್ಯಾಕ್ಸ್ ಔಟ್ ಆಗುತ್ತೆ, ಡಿಪೆಂಡ್ 80-90 ಹಂಗೂ ಹೋಗುತ್ತೆ. ಜಾಸ್ತಿ ಲೆಂತ್ ಜಸ್ತ್ ಇರುತ್ತೆ ಅಷ್ಟು ಗ್ರೋತ್ ಆಗುತ್ತೆ. ಇದು ನೋಡಿ, ಇದು ನಾನು ಹೇಳ್ದಂಗೆ 2-2 months ಇದು ನಾವು ತೆಗಿತಾ ಇರ್ತೀವಿ. ಕೆಂಗುರಿ ಇದು, ಇದು ಕೆಂಗುರಿ ಸೈಡಿಂದ ತೊಗೊಂಡು ಬರ್ತೀವಿ. ಬಾದಾಮಿ ಕಡೆನೂ ಸಿಗುತ್ತೆ ನಿಮಗೆ ಬೇಕಂದರೆ. ಇದು ಗ್ರೋತ್ ಚೆನ್ನಾಗಿರುತ್ತೆ ಅಂತ ರೈತರು ಹೇಳ್ತಾರೆ. ನಾನು ನನ್ನ ಎಕ್ಸ್ಪೀರಿಯನ್ಸಿಂದನೂ ತುಂಬಾ ಚೆನ್ನಾಗಿದೆ. ವೈಟ್ಗೆ ಕಂಪೇರ್ ಮಾಡಿದ್ರೆ ಇದು ಗ್ರೋತ್ ಎಲ್ಲ ನೋಡಿ, ಎಲ್ಲ ಒಂದೇ ಸಮ ಗ್ರೋತ್ ಬರುತ್ತೆ. ಯಾವುದು ಒಂದು ಚಿಕ್ಕದು ದೊಡ್ಡದು ಅಂತ ಏನಿಲ್ಲ. ಈ ತಂದಿದ್ದೆಲ್ಲ ಚಿಕ್ಕದು ಒಂದು ಮಂತಲ್ಲಿ ರೆಡಿ ಆಗಿಬಿಟ್ರೆ ಗ್ರೋತ್ ಲಿಮಿಟ್ಲೆಸ್ ಥರ ಚೆನ್ನಾಗಿ ಗ್ರೋತ್ ಬರುತ್ತೆ. ಅದಕ್ಕೆ 2 months ಇದಕ್ಕೆ ನಾ ಚೆನ್ನಾಗಿ ಮೇಯಿಸ್ಬಿಟ್ಟು ನಾವು ಕಟ್ಟಿಂಗ್ಗೆ ಮಟನ್ಗೋಸ್ಕರ ಕೊಟ್ಬಿಡ್ತೀವಿ. ಇದು ತಂದಿದ್ದು ಆಲ್ಮೋಸ್ಟ್ ಅಂಡರ್ 15-20 kg ಆವ್ರೇಜ್ ವೇಟ್ ಇತ್ತು. ಆ ವೇಟ್ ತಂದು ಇವಾಗ ನೋಡಿ 30+ ಬರುತ್ತೆ ನಿಮಗೆ. 70-80 ಬರುತ್ತೆ, ಬಟ್ ನಾವು ಯೂಶಲಿ ಪ್ರಿಫರ್ ಮಾಡಲ್ಲ. ಆಮೇಲೆ ಬ್ರೌನ್ಗೆ ಅಷ್ಟು ಲೈಕ್ ಮಾಡಲ್ಲ ಬಕ್ರೀದಲ್ಲಿ, ಬಕ್ರೀದಲ್ಲಿ ಲೈಕ್ ಮಾಡಲ್ಲ ಅಂತ ನಾವು ಅದಕ್ಕೆ ಆಫ್ ಸೀಸನ್ ಮಟನ್ ಕಟ್ಟಿಂಗ್ಗೆ ಕೊಟ್ಬಿಡ್ತೀವಿ. ಬಟ್ ಡಿಫ್ರೆನ್ಸ್ ಏನಿಲ್ಲ, ಬೋತ್ ಎರಡು ಸೇಮ್ ಟೇಸ್ಟು, ಸೇಮ್ ಕ್ವಾಲಿಟಿ ಇರುತ್ತೆ. ಸೇಮ್ ಜಾತಿ, ಇದು ಎಳ್ಗಾಲು ಬರುತ್ತೆ, ಅದು ಎಳ್ಗಾಲು ಬರುತ್ತೆ. ಇದು ಕೆಂಗೂರು ಸೈಡಲ್ಲಿ ಸಿಗುತ್ತೆ ಮೋಸ್ಟ್ಲಿ, ಕೆಂದುಮರಿ ಅಂತಾರಲ್ಲ, ಕೆಂಪು ಕಲರ್ ಇರುತ್ತೆ. ಸಿಂಧನೂರು, ಇದು ಸಿಂಧನೂರು ಇಲ್ಲ ಕೆಂಗೂರಿ ಏನೋ ಅಂತಾರೆ, ಆ ಕಡೆ ಬರುತ್ತೆ, ಕೆಂಪು ಮರಿ ಬರುತ್ತೆ. ಇದು ಅಮೀನ್ಗಡ ಎಲ್ಲ ವೈಟ್ ಬರುತ್ತೆ. ಹಾಂ, ಇದು ತೋರಿಸ್ತೀನಿ ಬನ್ನಿ.
ಈಗ ಇದೂ ನಾನು ಕಟ್ಟಿಂಗೆ ಮಾಡೋಣ ಇದ್ರ ಜೊತೆನೆ ಕೆಂಗುರಿ ಪ್ಲಸ್ ಅಮೀನ್ಗಡಿ ಎಲ್ಲ ಮಿಕ್ಸ್ ಇದೆ ಇದರಲ್ಲಿ ಕ್ರಾಸ್ ಇದೆ ಬಹಳ ಇದು ಕಟ್ಟಿಂಗೆ ಮಾಡೋಣ ಅಂತ ತೊಗೊಂಡು ಬಂದಿದ್ದು ಇದಕ್ಕಿಂತ ಚಿಕ್ಕದಿತ್ತು ಅದು ಈ ಶೇಪ್ಸ್ಗಿಂತ ಚಿಕ್ಕದಿತ್ತು ಇದು 2+ ಮಂತ್ಸಲ್ಲಿ ನೋಡಿ ಇವಾಗ 35 ಟು ನಿಮಗೆ ಒಂದು ಸುಮಾರು 40 kgs ಸಿಕ್ಕಿಬಿಡುತ್ತೆ ಇದು ನಾನು ಇವಾಗ ಚೆನ್ನಾಗಿದೆ ಅಲ್ಲ ಇದರಲ್ಲಿ ರಿಟರ್ನ್ ಮಾಡ್ಕೊಳ್ಳೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಿದ್ದೀವಿ ಇಲ್ಲ ಯಾರಾದರೂ ಬುಚ್ಚರ್ಸು ನನಗೆ ಬೇಕು ಅಂತ ಏನಾದರೂ ಕೇಳಿದ್ರೆ ನಾನು ಕೊಡೋಕ್ಕೂ ರೆಡಿ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದು ನೋಡಿ ಸ್ವಲ್ಪ ಹೆವಿ ಇದೆ ನೋಡೋಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟು ಅದು ಲೆಂತ್ ಇದೆ ರೌಂಡ್ ಇದೆ ಬ್ಯೂಟಿಫುಲ್ ಇದೆ ಇದು ಅದು ನಾನು ರಿಟರ್ನ್ ಮಾಡಿಕೊಂಡ್ರೆ ಬಕ್ರೀದ್ಗೆ ಒಳ್ಳೆ ರೇಟ್ಗೆ ಹೋಗುತ್ತೆ ಇವಾಗ 40 kg ಇದೆ ಅದು ಆಲ್ರೆಡಿ ಇವಾಗ ನಾನು ಬಕ್ರೀದ್ ತನಕ ಇಟ್ಕೊಂಡ್ರೆ 60+ ಹೋಗುತ್ತೆ ಅದು ಬೇಕಂದ್ರೆ ಆರಾಮಾಗಿ ಚೆನ್ನಾಗಿ ಗ್ರೋತ್ ಬರುತ್ತೆ ಹಂಗೆ ರೇಟು ಬಹಳ ಲಾಭ ಸಿಗುತ್ತೆ ಮೇಜರ್ ಆಗಿ ಇದನ್ನ ಸಾಕ್ಬಿಟ್ಟು ಮಾರೋದು ಇದೇ ಟಾರ್ಗೆಟ್ ಹೌದು 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 ಅಂದ್ರೆ ಮರಿ ಮಾಡಿ ಅದನ್ನ ಸಂತಾನ ಮಾಡೋದು ಆ ತರ ಆ ತರ ನಾವು ನಿಮ್ಗೆ ಹೇಳ್ದೆ ಅಲ್ಲ ನಾನು ಫಸ್ಟ್ ಗೋಟ್ಸ್ ಅಲ್ಲಿ ಹಂಗೆ ಟ್ರೈ ಮಾಡಿದೆ ಮೇಕೆಗಳಲ್ಲಿ ತಂದು ಮಾಡೋಣ ಅಂದರೆ ಅದು ಮರಿ ಹಾಕುತ್ತೆ ಒಂದು ಮರಿ ಬಂದು ಒಂದು ಸತ್ತೋಗುತ್ತೆ ಒಂದು ಗ್ರೋತ್ ಆಗೋಲ್ಲ ಒಂದು ಗ್ರೋತ್ ಆಗುತ್ತೆ ಅದರಲ್ಲಿ ಗೋಟ್ಸಲ್ಲಿ ಪ್ರಿಫರ್ ಮಾಡ್ತಾರೆ ರೈತರು ಅದಕ್ಕೆ ಯಾಕಂದರೆ ಒಂದರಿಂದ ಜಾಸ್ತಿ ಮರಿಗಳು ಹೋಗುತ್ತೆ ಎರಡು ಇಲ್ಲ ಮೂರು ಮರಿ ಸಿಗುತ್ತೆ ಅದಕ್ಕೆ ರೈತರು ಅದಕ್ಕೆ ಹೋಗ್ತಾರೆ ಅದಕ್ಕೆ ಹೋದರೆ ನಾನು ಟ್ರೈಮ್ ನಾನು ನೋಡ್ದಂಗೆ ಅಷ್ಟು ಗ್ರೋತ್ ಬರಲ್ಲ ಕುರಿಗಳು ಬರೋಂಗೆ ಗ್ರೋತ್ ಬರಲ್ಲ ಇವಾಗ ನಾನು ಕುರಿ ಬಂದದ್ದು ತಂದರೆ ಎಲ್ಲ ಇದೆಲ್ಲ ಗಂಡು ಕುರಿನೇ ಒಂದು ಹೆಣ್ಣಿಲ್ಲ ಎಲ್ಲ ಗಂಡು ಕುರಿನೇ ಇವಾಗ ಅದಕ್ಕೆ ನಾನು ಕ್ರಾಸ್ ಮಾಡಿಸ್ಕೊಂಡಿದ್ರೆ ನನಗೆ ಸ್ಟಾಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಒಂದೇ ಮರಿ ಹಾಕೋದು ಕುರಿ ಒಂದೇ ಮರಿ ಹಾಕೋದ್ರಿಂದ ಅದು ಸ್ಲೋ ಡೌನ್ ಆಗುತ್ತೆ ನನಗೆ ಅಷ್ಟು ರಿಟರ್ನ್ಸ್ ಬರಲ್ಲ ಅದಕ್ಕೆ ನಾನು ತಂದು ತರೋದು ಎಲ್ಲ ಮೇಲ್ ಶೀಪ್ಸು ಚಿಕ್ಕದು ತಂದು ಗ್ರೋ ಮಾಡಿ ಇದರ ಅವ್ರ ಕಟ್ಟಿಂಗ್ಗೆ ಕೊಡ್ತೀನಿ ಇಲ್ಲ ಚೆನ್ನಾಗಿದ್ದರೆ ದೊಡ್ಡದು ಇಕ್ಕೊಂಡು ಬಕ್ರೀದ್ಗೆ ಸೆಲ್ ಮಾಡ್ತೀನಿ ಹಂಗೆ ಇವಾಗ ನಾನು ಇವಾಗ ಆಲ್ರೆಡಿ ಒಂದು ಬ್ಯಾಚ್ ಕೊಟ್ಟಿದ್ದೀನಿ ಒಂದು ಬ್ಯಾಚ್ ಇವಾಗ ನಾನು ತರೋದ ಮೇಲೆ ಡಿಪೆಂಡ್ ಆಗುತ್ತೆ ನನ್ನ ಪ್ರಾಫಿಟ್ ಹೇಗಾಗುತ್ತೆ ಅಂದರೆ ಇವಾಗ ಎಲ್ಲ ಎಕ್ಸ್ಪೆನ್ಸಿವ್ ಇದೆ ತರೋದೆಲ್ಲ ಕಾಸ್ಟ್ಲಿ ಬಿದ್ದುಬಿಟ್ರೆ ನಂಗೆ ಸ್ವಲ್ಪ ಪ್ರಾಫಿಟಲ್ಲಿ ಮಾರ್ಜಿನ್ ಕಡಿಮೆ ಆಗುತ್ತೆ ಇಲ್ಲ ನಾನು ಅದರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ಫಾರ್ ಎಕ್ಸಾಂಪಲ್ಲು ಇವಾಗ ನಾನು ತಂದಿದ್ದೀನಿ 7,000ಕ್ಕೆ ತಂದಿದ್ದೀನಿ ಕುರಿಗಳು ಚಿಕ್ಕದು ನಾನು ಪರ್ ಮಂತ್ ನನಗೆ 1,000 ಒಂದು 1,200 ಅಷ್ಟು ಖರ್ಚು ಫೀಡು ಎಲ್ಲ ಖರ್ಚು ಕೆಲಸದವ್ರಿಗೆ ಕಾಸು ಅಷ್ಟೆಲ್ಲ ಕೊಟ್ಬಿಟ್ಟು 1,000 ಒಂದು ಕುರಿಗೆ 1,000, 1,100 ಅಷ್ಟು ಖರ್ಚು ಬರುತ್ತೆ ಅದ್ರ ಮೇಲೆ ತಿಂಗಳಿಗೆ ಅದ್ರ ಮೇಲೆ 1,000 ನನಗೆ ಪ್ರಾಫಿಟ್ ಬಂದರೆ ಅದು ಕೊಟ್ಬಿಡ್ತೀನಿ ನಾನು ಇವಾಗ 2 ತಿಂಗಳು ಮಾಡ್ತೀನಲ್ಲ 2 ತಿಂಗಳು 2,000 2,500 ಖರ್ಚು ಬಂದಿರುತ್ತೆ ಅದ್ರ ಮೇಲೆ 1,000 ಒಂದು ತಿಂಗಳು ಇಟ್ಕೊಂಡು 2,000 ನನಗೆ ಪ್ರಾಫಿಟ್ ಬಂದರೆ ಕೊಟ್ಬಿಡ್ತೀನಿ ಇವಾಗ 100 ಕುರಿ ಹಾಕಿದ್ರೆ ನನಗೆ 1 ತಿಂಗಳಿಗೆ 1,00,000 ಹಂಗೆ ಪ್ರಾಫಿಟ್ ಬರುತ್ತೆ ಬೇರೆ ಮಿನಿಮಮ್ ಕನಿಷ್ಠ ಅಷ್ಟು ಬಂದ್ರೂ ಕೊಟ್ಬಿಡ್ತೀವಿ ಸರಾಸರಿಯಲ್ಲಿ ಸರಾಸರಿಯಲ್ಲಿ ನೀವು ಪರ್ ಮಂತ್ಗೆ 70 ಟು 1 ಲ್ಯಾಕ್ ವರೆಗೂ ಹೌದು ಮಾಡ್ಬೋದು ಹೌದು ಒಂದೊಂದು ಇದೆ ಹೌದು ಸೊ ಈಗ 1 ತಿಂಗಳಿಗೆ ಗ್ರೋತ್ ಎಷ್ಟು ಬರುತ್ತೆ ವೆಯ್ಟ್ ಎಷ್ಟು ಬರುತ್ತೆ ಇವಾಗ 30 kg 35 kg ತರ್ತೀಯ ಅನ್ಕೊಳ್ಳಿ ಸೊ 1 ಮಂತ್ಗೆ ಎಷ್ಟು ಗೇನ್ ಮಾಡ್ಬೋದು ಅದು ನೀವು ಹೇಗೆ ನೀವು ತಿನ್ಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಮ್ಮದು ಆಲ್ಮೋಸ್ಟ್ 6 ಟು 8 kgs ಗ್ರೋತ್ ಬರ್ತಿದೆ ಪರ್ ಮಂತ್ ನಮ್ಮದು ಫೀಡಿಂಗು ಕಸ್ಟಮ್ ಇದೆ ಅದ್ರ ಪ್ರಕಾರ ಹೆವಿ ಫೀಡ್ ಕೊಡ್ತೀರಿ ಇವಾಗ ಬೇರೆ ಈಚೆ ಮೇಯ್ಸ್ತಾರಲ್ಲ ಬೈಲಿಗೆ ಮೇಯ್ಸಿದವ್ರಿಗೆ ಅಷ್ಟು ಬರಲ್ಲ 1 ವರ್ಷಕ್ಕೆ ಒಂದು ಸ್ವಲ್ಪ ಅಷ್ಟು ಒಂದು ತಿಂಗಳಿಗೆ 1 kg ಬಂದರೂ ಜಾಸ್ತಿ ಆಗಿಬಿಡುತ್ತೆ ಹಂಗಾಗ್ಬಿಡುತ್ತೆ ಅದಕ್ಕೆ ನಮ್ಮದು ಇಲ್ಲೇ ನಿಲ್ಸ್ಕೊಂಡು ತಿನ್ನಿಸ್ತೀವಿ ಕೂಡನೇ ಪದ್ಧತಿಯಿಂದ ಮಾಡಿದ್ರೆ ನಿಮಗೆ 1 ತಿಂಗಳಿಗೆ 6 ರಿಂದ 8 kg ಬರೋ ತುಂಬಾ ಇದಿದೆ ಚಾನ್ಸಸ್ ಇದೆ ಅಮೀನ್ಗಡು ಇವಾಗ ನಾನು ಹೇಳ್ದೆ ಅಲ್ಲ ಇದು ಎಳಗ ಅದು ಎಳಗ ಅಲ್ಲೇ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕೆಂದು ಮರಿ ತುಂಬಾ ಚೆನ್ನಾಗಿ ಗ್ರೋತ್ ತೋರಿಸ್ತಿದೆ ಇದರಿಂದ ಬೇಕಂದರೆ ನೀವು 8 kg ಅಪ್ ಟು 8 kgs ಎಕ್ಸ್ಪೆಕ್ಟ್ ಮಾಡ್ಬೋದು ತಿಂಗಳಿಗೆ ಇದರಲ್ಲಿ ನಿಮಗೆ ಕನಿಷ್ಠ ಅಂದರೂ 5-6 kg ಬಂದೇ ಬರುತ್ತೆ ಇದು ಚೆನ್ನಾಗಿ ಬರುತ್ತೆ ಬಟ್ ನಾಟಿ ಅಂದರೆ ಅದು ಏನು ಹಾಕಿದ್ರೂ ನಿಮಗೆ ಗ್ರೋತ್ ಇರಲ್ಲ ಇದು ಸ್ವಲ್ಪ ಇಲ್ಲಿನ ಎನ್ವೈರನ್ಮೆಂಟ್ ಪ್ರಕಾರ ಅಷ್ಟು ಚೆನ್ನಾಗಿ ಗ್ರೋತ್ ಬರಲ್ಲ ಆಮೇಲೆ ನೋಡಲಿಕ್ಕೂ ಚೆನ್ನಾಗಿರಲ್ಲ ಗ್ರೋತ್ ವೈಸು ನೋಡ್ಲಿಕ್ಕೂ ಇದು ತುಂಬಾ ಅಮೀನ್ಗಡು ಮತ್ತು ಕೆಂಗುರು ಟೇಸ್ಟ್ ಬಹಳನೇ ಚೆನ್ನಾಗಿರುತ್ತೆ ನಿಮ್ಮ ಫಾರ್ಮ್ದು ಯಾವುದಾದ್ರು ಕುರಿ ತಗೊಂಡು ಹೋಗಿ ಕುಯಿಸಿದ್ರೆ ನಿಮಗೆ ಮೀಟು ತುಂಬಾ ಸ್ಮೂತ್ ಬರುತ್ತೆ ನಿಮಗೆ ಮಟನ್ ತುಂಬಾ ಸ್ಮೂತ್ ಬರುತ್ತೆ ಫ್ಯಾಟು ಕಡಿಮೆ ಬರುತ್ತೆ ಅಷ್ಟು ಜಾಸ್ತಿ ಫ್ಯಾಟ್ ಇರಲ್ಲ ಅದರಲ್ಲಿ ತುಂಬಾ ಸ್ಮೂತು ತುಂಬಾ ದಪ್ಪ ದಪ್ಪ ಆಗಿ ಚೆನ್ನಾಗಿ ಗ್ರೋತ್ ಆಗಿರುತ್ತಲ್ಲ ಅದರಿಂದ ನಿಮಗೆ ಟೇಸ್ಟು ತುಂಬಾ ಇಷ್ಟ ಆದಂಗೆ ಆಗುತ್ತೆ